ನೀವು ಮಾಡ್ಬೇಕಾಗಿರೋ ಒಂದೇ ಕೆಲಸ ಅಂದ್ರೆ ಪರಿಪೂರ್ಣ ಜೀವವಾಗಿ ರೂಪುಗೊಂಡು ನೀನುಗೋದು ಯಾಕಂದ್ರೆ ನೀವು ನಿಮ್ಮೊಳಗೆ ಅದ್ಭುತವಾಗಿದ್ರೆ ಅಗತ್ಯವಿರೋದನ್ನ ಮಾಡ್ತೀರಿ ಅವರು ಬೆಳಗ್ಗೆ ಎದ್ದು ಪ್ರೇರಣೆ ಪಡೆಯೋದು ಹೇಗೆ ಅಂತ ಕೇಳಲ್ಲ ನೀವು ಮೋಟಿವೇಟೆಡ್ ಆಗಿರಬಾರದು ಸಾಮಾನ್ಯವಾಗಿ ಒಬ್ಬರು ಮೋಟಿವೇಟೆಡ್ ಆಗಿದ್ದಾರೆ ಅಂದರೆ ಅವರಿಗೆ ತಮ್ಮದೇ ಏನೋ ಅಜೆಂಡಾ ಇದೆ ಅಂತ ಅರ್ಥ ಜೀವನಕ್ಕೆ ಯಾವುದೇ ಅಜೆಂಡಾ ಇಲ್ಲ ನೀವು ಪರಿಪೂರ್ಣ ಜೀವ ಆಗಬೇಕಷ್ಟೇ ಮಿಡತೆ ಪರಿಪೂರ್ಣ ಮಿಡತೆ ಆಗೋಕೆ ನೋಡ್ತೀವಿ ಎರೆಹುಳು ಪರಿಪೂರ್ಣ ಎರೆಹುಳು ಹಕ್ಕಿ ಪರಿಪೂರ್ಣ ಹಕ್ಕಿ ಮರ ಪರಿಪೂರ್ಣ ಮರ ಆಗೋದಿಕ್ಕೆ ನೋಡ್ತಿದೆ ಮನುಷ್ಯ ಪರಿಪೂರ್ಣ ಮನುಷ್ಯನಾಗೋಕೆ ಪ್ರಯತ್ನಿಸಬೇಕು ಅದಷ್ಟೇ ನಮ್ಮ ಕೆಲಸ ಆದರೆ ನಾವು ಪ್ರತಿಯೊಬ್ಬರು ನಮ್ಮದೇ ಅಜೆಂಡಾ ಹಾಕ್ಕೊಂಡು ಏನೇನೋ ಮಾಡ್ತಿದ್ದೀವಿ ಇಲ್ಲ ನೀವು ಜೀವದ ಒಂದು ತುಣುಕು ಅಷ್ಟೇ ನಿಮ್ಮನ್ನು ಅಷ್ಟೊಂದು ಗಂಭೀರವಾಗಿ ತಗೋಬೇಡಿ ಯಾಕಂದರೆ ನಮಗಿಂತ ಮೊದಲು ಅಸಂಖ್ಯಾತ ಜನರು ಬಂದು ಹೋಗಿದ್ದಾರೆ ಹೌದೋ ಅಲ್ವೋ ಎಲ್ಲಿದ್ದಾರೆ ಅವರೆಲ್ಲ ಅವರನ್ನೆಲ್ಲ ಮೂರ್ಖರಂತುಕೊಂಡಿದ್ದೀರಾ ಮೂರ್ಖರಾಗಿದ್ರು ಸತ್ತೋದ್ರು ಅಲ್ವಾ ಇಲ್ಲ ಅವರು ನಿಮ್ಮ ಹಾಗೆ ಇದ್ರು ಅವರು ಅಧಿಕಾರಿಗಳಾಗಿದ್ರೇನೋ ಅದಕ್ಕಿಂತ ಮಿಗಿಲಾಗಿ ರಾಜರು ಆಗಿದ್ರೇನೋ ಏನೇನೋ ಆಗಿದ್ರು ಎಲ್ಲ ಈಗ ಮಣ್ಣಾಗಿದ್ದಾರೆ ಇದು ಕೂಡ ಮಣ್ಣಾಗುತ್ತೆ ಸ್ವಲ್ಪ ಸಮಯ ಅಷ್ಟೇ ಜೀವನ ಸಣ್ಣ ಮಿನುಗುವಿಕೆ ಮಗನ ವಯಸ್ಸೆಷ್ಟು ಇಪ್ಪತ್ತೈದು ಇಪ್ಪತ್ತೇಳು ವರ್ಷಗಳ ಹಿಂದೆ ಅವನ ಎಲ್ಲಿದ್ದ ಯಾರು ಇಲ್ಲಿಲ್ಲ ಅಂದ್ರೆ ಅವರನ್ನ ಸತ್ತಿದಾರೆ ಅಂತೀವಿ ಅಲ್ವಾ ಇಪ್ಪತ್ತೇಳು ವರ್ಷಗಳ ಹಿಂದೆ ಅವನು ಸತ್ತಿದ್ದ ನೂರು ವರ್ಷ ಆಯ್ಸು ಅಂತ್ಕೊಳ್ಳೋಣ ಎಂಬತ್ತು ವರ್ಷಗಳ ನಂತರ ಅವನು ಮತ್ತೆ ಸತ್ತಿರ್ತಾನೆ ಹೌದು ಅಲ್ವೋ ಇಪ್ಪತ್ತೇಳು ವರ್ಷಗಳ ಹಿಂದೆ ಎಷ್ಟು ಕಾಲದವರೆಗೆ ಸತ್ತಿದ್ದಿರಬಹುದು ದೀರ್ಘಕಾಲ ಎಂಬತ್ತು ಎಂಬತ್ತೈದು ವರ್ಷಗಳ ನಂತರ ಎಷ್ಟು ಕಾಲದವರೆಗೆ ಸತ್ತಿರಬಹುದು ತುಂಬಾನೇ ಸಮಯದವರೆಗೆ ನಾವೆಲ್ಲರೂ ಬಹಳ ದೀರ್ಘಕಾಲದವರೆಗೆ ಸತ್ತಿರ್ತೀವಿ ಜೀವಂತವಾಗಿರೋದು ಸ್ವಲ್ಪ ಕಾಲ ಮಾತ್ರ ಹೌದು ಚುಟುಕಾದ ಅವಧಿಗಷ್ಟೇ ದೀರ್ಘಕಾಲದವರೆಗೆ ಸತ್ತಿರ್ತೀವಿ ಈ ದೃಷ್ಟಿಕೋನದಲ್ಲಿ ನೀವು ಇದನ್ನು ನೋಡಿ ಎಷ್ಟು ಕಾಲ ನೀವು ಸತ್ತಿರ್ತೀರಿ ಕಲ್ಪಿಸ್ಕೊಳ್ಳೋಕೆ ಆಗೋಲ್ಲ ಹಾಗಾಗಿ ಹತ್ತು ಸಾವಿರ ವರ್ಷ ಅಥವಾ ಲಕ್ಷ ವರ್ಷ ಅಥವಾ ಹತ್ತು ಲಕ್ಷ ವರ್ಷಗಳವರೆಗೆ ಅಂದ್ಕೊಳ್ಳೋಣ ಸರಿನಾ ಅದಕ್ಕೆ ಹೋಲಿಸಿದ್ರೆ ಎಷ್ಟು ಕಾಲ ಜೀವಂತವಾಗಿರ್ತೀರಿ ತುಂಬಾ ತುಂಬಾ ಕಡಿಮೆ ನೀವು ಜೀವನ ಅನ್ನೋದು ಸಣ್ಣ ಮಿನುಗುಬಿಕೆ ನೀವು ಮಾಡಬೇಕಾಗಿರೋ ಒಂದೇ ಕೆಲಸ ಅಂದ್ರೆ ಪರಿಪೂರ್ಣ ಜೀವವಾಗಿ ರೂಪುಗೊಂಡು ಮಿನುಗೋದು ಆಗ ಸುತ್ತಮುತ್ತ ಅಗತ್ಯವಿರೋದನ್ನ ಸಹಜವಾಗಿ ಮಾಡ್ತೀವಿ ಯಾಕಂದ್ರೆ ನೀವು ನಿಮ್ಮೊಳಗೆ ಅದ್ಭುತವಾಗಿದ್ರೆ ಅಗತ್ಯವಿರೋದನ್ನ ಮಾಡ್ತೀರಿ ಅಲ್ವಾ ತೊಳಲಾಡ್ತಿದ್ರೆ ಮೋಟಿವೇಶನ್ ಎಲ್ಲ ಬೇಕಾಗುತ್ತೆ ಹೌದು ತುಂಬಾ ಸಂತೋಷವಾಗಿದ್ದಾಗ ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ ಎಷ್ಟು ಸ್ನೇಹಪರವಾಗಿರ್ತೀರಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಿರ್ತೀರಿ ಬೇಕಿದ್ರೆ ಹಿಂದಕ್ಕೂ ಬಗ್ತೀರಿ ಹೌದಾ ಅಲ್ವಾ ಸ್ವಲ್ಪ ನಿರಾಶಲ್ಲಿದ್ರೆ ಓ ಎಷ್ಟು ಕಷ್ಟ ಅದು ಮಕ್ಕಳಿಗೆ ಈ ಮೋಟಿವೇಶನ್ ಎಲ್ಲ ಹೇಳ್ಕೊಡ್ಬೇಡಿ ಇವೆಲ್ಲ ಪಾಶ್ಚಾತ್ಯದ ಅಸಂಬದ್ಧ ತಿಪ್ಪೆ ಸೆಲ್ಫ್ ಹೆಲ್ಪ್ ಪುಸ್ತಕಗಳಿಂದ ಮೋಟಿವೇಟ್ ಆಗಿ ಆತ್ಮವಿಶ್ವಾಸ ಬೆಳೆಸಿ ನಿಮ್ಮಲ್ಲಿ ನಂಬಿಕೆ ಇಡಿ ಯು ಬಿಲೀವ್ ಇನ್ ಗಾಡ್ ಅಂಡ್ ಸೋ ಮಚ್ ಆಫ್ ದಿಸ್ ವರ್ಲ್ಡ್ ನಾವ್ ಯು ಬಿಲೀವ್ ಇನ್ ಯೋರ್ ನೀವು ದೇವರಲ್ಲಿ ನಂಬಿಕೆ ಇಟ್ಟು ಜಗತ್ತನ್ನ ಎಷ್ಟೊಂದು ನಾಶ ಮಾಡಿದ್ರಿ ಈಗ ನಿಮ್ಮಲ್ಲಿ ನಂಬಿಕೆ ಇಟ್ಟುಕೊಂಡು ಏನೇನ್ ಮಾಡ್ತೀರೋ ಈ ಎಲ್ಲಾ ತಿಪ್ಪೆ ಪಾಶ್ಚಾತ್ಯದ್ದು ನೀವು ಮೋಟಿವೇಟೆಡ್ ಆಗಿರ್ಬೇಕಿಲ್ಲ ಇದನ್ನ ಈಗ ಪೂರ್ಣ ಪ್ರಮಾಣದ ಜೀವಂತಿಕೆಯಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡಬೇಕು ಅಷ್ಟೇ ಇದು ಪೂರ್ತಿ ಜೀವಂತವಾಗಿದ್ರೆ ಅದಕ್ಕೆ ಸಾಧ್ಯವಿರೋದನ್ನೆಲ್ಲ ಮಾಡುತ್ತೆ ಅಲ್ವಾ ಏನು ಸಾಧ್ಯ ಇಲ್ವೋ ಅದನ್ನ ಹೇಗಿದ್ರು ಮಾಡಲ್ಲ ಬೆಳಗ್ಗೆ ಒಂದು ಹಕ್ಕಿನ ನೋಡಿದ್ರೆ ಇಲ್ಲಿ ಹಕ್ಕಿಗಳಿವೆ ಗೊತ್ತಾ ನೀವು ಎಲ್ಲಿ ಅವರು ಡೆಲ್ಲಿ ತಮಿಳ್ನಾಡು ಚೆನ್ನೈ ಅಲ್ಲಿ ಕಾಗೆ ಬಿಟ್ಟು ಬೇರೆ ಹಕ್ಕಿಗಳೇ ಇಲ್ಲ ಇಲ್ಲಿ ಒಂದು ಪುಟ್ಟ ಹಕ್ಕಿನ ನೋಡಿದರೆ ಅದಕ್ಕೇನು ಸಾಧ್ಯನೋ ಅದೆಲ್ಲವನ್ನೂ ಅದು ಮಾಡ್ತಾ ಇರುತ್ತೆ ಅಲ್ವಾ ಹಲೋ ಏನೆಲ್ಲ ಸಾಧ್ಯನೋ ಏನನ್ನೂ ಬಿಡಲ್ಲ ಅಷ್ಟನ್ನೇ ನೀವು ಮಾಡಬೇಕಾಗಿರೋದು ಏನೆಲ್ಲ ಸಾಧ್ಯನೋ ಮಾಡಿ ಏನಾಗಲ್ವೋ ಪರವಾಗಿಲ್ಲ ಹಕ್ಕಿಗೆ ಮಾಡೋಕ್ಕೋಗೋದು ಹುಳಕ್ಕೆ ಆಗಲ್ಲ ಆನೆಗೆ ಆಗೋದು ಹಕ್ಕಿಗೆ ಆಗಲ್ಲ ನಮಗೆ ಆಗೋದು ಆನೆಗೆ ಆಗಲ್ಲ ಹೌದೋ ಅಲ್ವೋ ಆದರೆ ನಮಗೇನು ಸಾಧ್ಯನೋ ಅದನ್ನ ಮಾಡಬೇಕು ಏನು ಸಾಧ್ಯ ಇಲ್ವೋ ಅದು ಮುಖ್ಯ ಆಗಲ್ಲ ಸಾಧ್ಯವಿರೋದನ್ನ ಮಾಡಲೇಬೇಕು ಇದಕ್ಕೆ ಬೇಕಾಗಿರೋದು ಇಷ್ಟೇ ಜೀವನ ಚುಟುಕಾದ ಮಿನುಗುವಿಕೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದು ಹೋಗ್ಬಿಡುತ್ತೆ ಹೌದಲ್ವೋ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗ ಹೋಗಿರ್ತೀರಿ ನೀವು ತೊಳಲಾಟದಲ್ಲಿದ್ದ ಹೊರತು ತೊಳಲಾಡೋರಿಗೆ ಜೀವನ ದೀರ್ಘವಾಗಿರುತ್ತೆ ಅವರಿಗೆ ಮಾತ್ರ ಜೀವನ ದೀರ್ಘ ಅನ್ಸೋದು ನೀವು ಸಂತೋಷದಲ್ಲಿದ್ರೆ ಪುಫ್ ಅಂತ ಕಳೆದು ಹೋಗುತ್ತೆ ಗೊತ್ತಾಗೋದೇ ಇಲ್ಲ ಗಮನಿಸಿಲ್ವಾ ಒಂದಿನ ತುಂಬಾ ಸಂತೋಷವಾಗಿದ್ದಾಗ ಇಪ್ಪತ್ನಾಲ್ಕು ಗಂಟೆ ಹೀಗೆ ಹೋಗುತ್ತೆ ತೊಳೆದಾಟದಲ್ಲಿದ್ರೆ ಇಪ್ಪತ್ನಾಲ್ಕು ಗಂಟೆ ಹತ್ತು ಸಾವಿರ ವರ್ಷ ಅನ್ಸುತ್ತೆ ಹೌದೋ ಅಲ್ವೋ ಕಾಲದ ಅನುಭವ ನಮ್ಮ ಮೇಲಿದೆ ಆದರೆ ನೀವು ಎಷ್ಟು ಕಾಲ ಸತ್ತಿರ್ತೀರಿ ಅನ್ನೋದಕ್ಕೆ ಹೋಲಿಸಿದ್ರೆ ಲಕ್ಷಾಂತರ ವರ್ಷಗಳವರೆಗೆ ಸತ್ತಿರ್ತೀರಿ ಜೀವಂತ ಇರೋದು ಚುಟುಕಾದ ಅವಧಿಗೆ ಈ ಅವಧಿಯಲ್ಲಿ ಯಾವುದರಿಂದಲೂ ಪ್ರೇರಿತರಾಗಬೇಡಿ ನೀವೊಂದು ಪರಿಪೂರ್ಣ ಜೀವ ಆಗಬೇಕಷ್ಟೆ ಇಪ್ಪತ್ತೈದು ವರ್ಷದ ಹುಡುಗ ಯಾವುದರಿಂದಲೂ ಪ್ರೇರಿತನಾಗಬಾರದು ಅವನಲ್ಲಿ ಜೀವಂತಿಕೆ ಉಕ್ಕಿ ಹರಿಬೇಕಷ್ಟೆ ಆಗ ಅವನು ಬೆಳಿಗ್ಗೆ ಎದ್ದು ಮೋಟಿವೇಟೆಡ್ ಆಗೋದು ಹೇಗೆ ಅಂತ ಕೇಳಲ್ಲ ಮೋಟಿವೇಶನ್ ಏಕೆ ಜೀವಂತಿಕೆಯಿಂದಿದ್ರೆ ಹಾಸಿಗೆಯಿಂದ ಜಿಗಿದು ಹೇಳ್ತೀರಿ ಅಲ್ವಾ ಆದರೆ ಈಗ ನಾವು ತಿನ್ನೋ ರೀತಿ ಉಸಿರಾಡೋ ರೀತಿ ಕೆಲಸ ಮಾಡೋ ರೀತಿ ಹೇಗಿದೆ ಅಂದರೆ ಅದಲ್ಲದೆ ಮಾದಕ ದ್ರವ್ಯಗಳು ಸಹಜವಾಗಿ ದೇಹಕ್ಕೆ ಸಾಯಬೇಕು ಅನ್ಸುತ್ತೆ ಜೀವಂತವಾಗಿರೋಕೆ ಬಯಸಲ್ಲ ಇವೆಲ್ಲ ಪಶ್ಚಿಮ ದೇಶಗಳಿಂದ ಬಂದಿರೋ ಸಂಸ್ಕೃತಿ ಏನೋ ಅಂತಾರಲ್ಲ ವಾಟ್ ಫ್ರೈಡೇ ಅಂಕಿ ಅಂಶಗಳ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಅಮೇರಿಕನ್ನರು ತಮ್ಮ ಕೆಲಸನ ದ್ವೇಷಿಸ್ತಾರೆ ಬರೀ ಇಷ್ಟಪಡದೇ ಇರೋದಲ್ಲ ದ್ವೇಷಿಸೋದು ಐದು ದಿನ ನೀವು ದ್ವೇಷಿಸೋ ಕೆಲಸ ಮಾಡಿ ವೀಕೆಂಡನ್ನು ಹೇಗೆ ಎಂಜಾಯ್ ಮಾಡ್ತೀರಿ ನನಗೆ ಗೊತ್ತಿಲ್ಲ ವೀಕೆಂಡಲ್ಲಿ ಆಗೋದೇನು ನಶೇಲಿ ಇರ್ತೀರಷ್ಟೇ ಕುಡಿತ ಡ್ರಗ್ ಅಥವಾ ಇನ್ಯಾವುದರಲ್ಲೂ ಮುಳುಗಿರ್ತೀರಿ ಸರಿನಾ ಅದನ್ನು ಮೀರಿದ ಸಂತೋಷಗಳೇನೋ ಆಗ್ತಾ ಇಲ್ಲ ಹೌದಾ ಅಲ್ವೋ ಎಪ್ಪತ್ತು ಪರ್ಸೆಂಟ್ ಜನರು ತಮ್ಮ ಕೆಲಸನ ದ್ವೇಷಿಸ್ತಾರೆ ಈ ತರಹ ಹೇಗೆ ಬದುಕೀರಿ ದ್ವೇಷಿಸುವ ಕೆಲಸನ ಯಾಕೆ ಮಾಡ್ತಿದ್ದೀರಿ ಮೊದಲನೇದಾಗಿ ಮಾಡ್ತಿರೋದನ್ನ ಪ್ರೀತಿಸ್ತಿಲ್ಲ ಅಂದರೆ ಮಾಡಬೇಡಿ ಬೇರೆ ಯಾರೋ ಮಾಡ್ತಾರೆ ಹಲೋ ಒಬ್ಬರು ಬಂದಿದ್ರು ಮಲ್ಟಿನ್ಯಾಷನಲ್ ಕಂಪನಿ ನಡೆಸ್ತಿರೋರು ಗ್ಲೋಬಲ್ ಸಿಇಒ ಅವರು ಸಂಕಟ ಪಡ್ತಾ ಹೇಳ್ತಾ ಇದ್ರು ಸದ್ಗುರು ನನ್ನ ಕೈಲಿ ಆಗ್ತಿಲ್ಲ ಪ್ರತಿದಿನ ತುಂಬಾ ಒತ್ತಡ ಹಾಕ್ತಿರ್ತಾರೆ ನನ್ನ ಕೈಲಾಗಲ್ಲ ನಾನು ಅವರನ್ನು ನೋಡಿ ಕೈ ಎತ್ತಿ ನಿಮ್ಮನ್ನ ವಜಾ ಮಾಡ್ಲಿ ಅಂದೆ ಸದ್ಗುರು ಏನ್ ಹೀಗೆ ಹೇಳ್ತಿದ್ದೀರಿ ನೀವೆಷ್ಟೊಂದು ನರಳುತ್ತಿದ್ದೀರಿ ಯಾಕೆ ಇವೆಲ್ಲ ಕೆಲಸ ಹೋದ್ರೆ ಬೀಚಲ್ಲಿ ಓಡಾಡಬಹುದು ಬೇರೆಯವರಾದ್ರೂ ಈ ಕೆಲಸನ ನಿಮಗಿಂತ ಸಂತೋಷವಾಗಿ ಮಾಡಬಹುದೇನು ಭೂಮಿನ ನೀವೇ ತಿರುಗಿಸ್ತಿದ್ದೀರಿ ಹಲೋ ಏನು ಕಷ್ಟ ಭೂಮಿನ ತಿರುಗಿಸ್ತಾ ಇದ್ದೀರಾ ಅಥವಾ ಸೂರ್ಯನ ಸುತ್ತ ದೂಡ್ತಾ ಇದ್ದೀರಾ ಎಲ್ಲಾನು ಫ್ರೀ ಅಲ್ವಾ ಎಲ್ಲಾನು ಫ್ರೀ ನೀವು ಮಾಡಬೇಕಾಗಿರೋದಿಷ್ಟೇ ಪರಿಪೂರ್ಣ ಜೀವವಾಗೋದು ಏನೇನೋ ವಿಚಾರಗಳು ತತ್ವಗಳು ನಂಬಿಕೆಗಳು ಮೂರ್ಖ ಯೋಚನೆ ಭಾವನೆಗಳಿಂದ ನಿಮ್ಮನ್ನು ನಿರ್ಬಂಧಿಸಿಕೊಂಡು ನೀವೇನಾಗಿದ್ದೀರೋ ಅದಕ್ಕಿಂತ ಕಡಿಮೆ ಆಗಬೇಡಿ ಆಗೋಕೆ ಸಾಧ್ಯನೋ ಅದಕ್ಕಿಂತ ಕಡಿಮೆ ಆಗಬಾರ್ದು ಅಲ್ವಾ ನೀವು ಬೇರೆಯವರಷ್ಟು ಉತ್ತಮರಾಗಬೇಕಾಗಿಲ್ಲ ಅದು ಆಗೋದೂ ಇಲ್ಲ ಯಾಕಂದರೆ ಎಲ್ಲರೂ ಭಿನ್ನ ಆದರೆ ನೀವೇನಾಗೋಕ್ಕೆ ಸಾಧ್ಯನೋ ಅದಕ್ಕಿಂತ ಕಮ್ಮಿ ಆಗಬಾರ್ದು ಇದಕ್ಕೆ ಮೋಟಿವೇಶನ್ ಬೇಕಾಗಿಲ್ಲ ಜೀವಂತಿಕೆ ಬೇಕು ಇಪ್ಪತ್ತೈದರಲ್ಲಿ ಜೀವಂತಿಕೆ ಇಲ್ಲದಿದ್ರೆ ಕ್ರ್ಯಾಂಕಿಂಗ್ ಬೇಕಾಗುತ್ತೆ ಚೆನ್ನೈ ಚೆನ್ನೈ ಬೆಳಿಗ್ಗೆನೆ ಲವಲವಿಕೆಯಿಂದ ಇರುತ್ತೆ ಬೆಂಗಳೂರಿನ ಹಾಗಲ್ಲ ಅದು ಹೇಳೋದೆ ಹತ್ತು ಗಂಟೆಗೆ ಚೆನ್ನೈ ಬೆಳಗ್ಗೆ ಐದು ಗಂಟೆಗೆ ಲವಲವಿಕೆಯಿಂದ ಇರುತ್ತೆ ಮಕ್ಕಳನ್ನ ಪ್ರೇರೇಪಿಸಬೇಡಿ ಅದರ ಅಗತ್ಯ ಇಲ್ಲ ಅವರು ಹೇಗೆ ಸಂತೋಷವಾಗಿ ಜೀವಂತಿಕೆಯಿಂದ ಇರಬಹುದು ಅಂತ ನೋಡಿ ಈ ಸ್ಥಿತಿಲಿ ಅವರ ದೇಹ ಮತ್ತು ಬುದ್ಧಿಶಕ್ತಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಓ ಸಂತೋಷವಾಗಿದ್ದು ಬಿಟ್ರೆ ಅವರೇನು ಮಾಡಲ್ಲ ನೀವೇ ಹೇಳಿ ನೀವು ಹೆಚ್ಚು ಕೆಲಸ ಮಾಡೋಕೆ ಸಿದ್ಧವಾಗಿರೋದು ಸಂತೋಷವಾಗಿದ್ದಾಗ್ಲ ಅಥವಾ ದುಃಖದಲ್ಲಿದ್ದಾಗ್ಲ ಸಂತೋಷವಾಗಿದ್ದಾಗ ಅಗತ್ಯ ಇರೋದನ್ನೆಲ್ಲ ಮಾಡ್ತೀರಿ ಅಲ್ವಾ ಸಂತೋಷವಾಗಿದ್ದಾಗ ಊಟ ನಿದ್ದೆ ಕೂಡ ಬಿಟ್ಟು ಅಗತ್ಯವಿರೋದನ್ನ ಮಾಡೋಕೆ ತಯಾರಾಗಿರ್ತೀರಿ ದುಃಖದಲ್ಲಿದ್ದಾಗ ನಿಮ್ಮ ಹತ್ರ ಕೆಲಸ ಮಾಡಿಸೋದು ಎಷ್ಟು ಕಷ್ಟ ಹೌದೋ ಅಲ್ವೋ ಹೆಂಡ್ತಿ ತನ್ನ ಗಂಡನಿಗೆ ಟೆಲಿಗ್ರಾಮ್ ಕಳಿಸಿದ್ಲು ಅವನು ಮೂರು ತಿಂಗಳ ಐ ಎ ಎಸ್ ತರಬೇತಿಯಲ್ಲಿದ್ದ ಅವಳು ಟೆಲಿಗ್ರಾಮ್ ಕಳಿಸಿದ್ಲು ಚಿಂತೆ ಮಾಡೋಕೆ ಶುರು ಮಾಡು ಉಳ್ದದ್ದು ಪತ್ರದಲ್ಲಿ ಮುಂದುವರಿಯತ್ತೆ ನಿಮ್ಗೆ ಹೀಗೆ ಮಾಡ್ಕೋಬೇಡಿ ಇಪ್ಪತ್ತೈದಕ್ಕೆ ಚಿಂತಿಸೋಕೆ ಶುರು ಮಾಡಿದ್ರೆ ಉಳಿದದ್ದು ಮುಂದುವರಿಯುತ್ತೆ